ಕೃಷಿ ಮೇಳ ಅನ್ನೋದಿದೆ, IHR ಕಡೆಯಿಂದ ನಡೀತಾ ಇದೆ. ಇದು ನಮಗೆಲ್ಲ ತುಂಬ ಸಂತೋಷದ ವಿಷಯ. ಇಲ್ಲಿ ನಮ್ಮ ಬೆಂಗಳೂರಲ್ಲೇ ನಡೀತಾ ಇರೋದು. ಮನೆಗಳಲ್ಲೂ ಕೂಡ ಯಾವ ರೀತಿ ನಾವು ಬೆಳಿಬೋದು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಎಲ್ಲ ನೋಡ್ತಾ ಇದ್ದೀವಿ, ಚೆನ್ನಾಗಿ ಅನಿಸ್ತಾ ಇದೆ, ಒಳ್ಳೊಳ್ಳೆ ತಳಿಗಳಿದೆ. ನಾವು ಇದನ್ನು ಈ ಥರ ಮಾಡಬೇಕು ಅನಿಸ್ತಾ ಇದೆ. ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ರೆ ನಾವು ಅಗ್ರಿಕಲ್ಚರ್ಗೆ ಶಿಫ್ಟ್ ಆಗ್ಬಿಡೋಣ ಅನ್ನೋ ಮನಸ್ಸು ಬಂದ್ಬಿಡುತ್ತೆ. ನಮ್ಮಲ್ಲಿ ನಮ್ಮ ಬೆಳೆಗೂ ಇಲ್ಲಿಗೂ ನೋಡ್ಕೊಂಡಾಗ ನಾವು ಬೇಸಿಗೆಯಲ್ಲಿ ಇವನ್ನ ಒಯ್ದು ಮಾಡಬೇಕು ಅನ್ನಿಸೋ ಒಂದು ನಮಗೆ ರೀತಿ ನಮಗೆ ತೋರಿಸ್ತಾ ಇದೆ. ನಮ್ಮ ರೈತರುಗಳಿಗೆ ಅನುಕೂಲ ಆಗುವಂಥ ಬೀಜಗಳು, ತರಕಾರಿ ಬೀಜ ಇರ್ಬೋದು, ಪ್ರತಿಯೊಂದು ಬೀಜನೂ ಒಳ್ಳೊಳ್ಳೆ ಸಿಗ್ತಾ ಇದೆ ಇಲ್ಲಿ. ಅವನ್ನೆಲ್ಲ ತೊಗೊಂಡು ಹೋಗಲಿಕ್ಕೆ ಅನುಕೂಲ ಆಗುತ್ತೆ. ನಾನು ಇಲ್ಲಿಗೆ ಒಂದು 3 ಸಲ ಬಂದಿದ್ದೀವಿ. ಆಗ ಇಲ್ಲಿ ಕೆಲವು ಸೈಂಟಿಸ್ಟ್ಗಳನ್ನೆಲ್ಲ ಮೀಟ್ ಮಾಡಿದ್ವಿ. ದೇ ಆರ್ ವೆರಿ ಕೋಆಪರೇಟಿವ್ ಆ್ಯಂಡ್ ಭಾಳ ಚೆನ್ನಾಗಿ ರೈತರಿಗೆ ಸಜೆಷನ್ಸ್ ಕೊಡ್ತಾರೆ, ಮತ್ತು ಏನೇ ಪ್ರಾಬ್ಲಮ್ ಇದ್ರೇನೋ ಕೂಡ ಅವರು ಸಾಲ್ವ್ ಮಾಡಿಕೊಡ್ತಾರೆ. ಹಿಂದೆ ನಾನು ನಾಟಿ ಕನಕಾಂಬರ ಬೆಳೀತಾ ಇದೆ. ಅದಾದ ನಂತರ ತೋಟಗಾರಿಕೆ ಮೇಳದಲ್ಲಿ ಬಂದಾಗ ನೋಡಿದಾಗ ಇಲ್ಲಿ ಹೈಬ್ರಿಡ್ ತಳಿಗಳನ್ನೆಲ್ಲ ಕಂಡಿಡ್ದಿದ್ರು. ಆ ಸ್ಟಾರ್ಟಿಂಗಲ್ಲಿ ಆರ್ ಕಂಬರ ಮತ್ತು ಶ್ರೇಯ ಅನ್ನೋದನ್ನ ತೊಗೊಂಡಾಗ ಹಾಕಿದೆ. ಅರ್ಕಚನ ಕನಕಾಂಬರ ಹಾಕಿದ್ದೀವಿ, ಹಾಕಿ 1 ವರ್ಷ ಆಗಿದೆ. ಒಳ್ಳೆ ಇಳುವರಿ ಬರ್ತಾ ಇದೆ, ಮತ್ತು ಹೂಗೊಳ್ಳೆ ಬೇಡಿಕೆನೂ ಐತೆ. ನಮ್ಮ ರೈತರು ಯಥೇಚ್ಛವಾಗಿ ಇದಾಕಿ ಬೆಳೆದ ಒಳ್ಳೆ ಆದಾಯ ಪಡಿಬೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. അപ്പോഴത്തേക്കും ഇവിടെ ഒരുപാട് കാര്യങ്ങൾ പുതുതായിട്ട് പഠിക്കാനും പുതിയ കാര്യങ്ങളൊക്കെ അറിയാനും കഴിഞ്ഞു. ഞങ്ങൾ ക്ലാസ്സായിട്ട് ഒരുപാട് നല്ല രീതിയിൽ സമയം സ്പെൻഡ് ചെയ്യാനായിട്ടൊക്കെ കഴിഞ്ഞു. വളരെ സന്തോഷം. ഇനിയും വീണ്ടും കടന്നു വരുന്ന പ്രതീക്ഷകളോടെ യോ ഗാർഡൻ മൈലി യാ ഫസ്റ്റ് ടൈം ആരെ യോ ഗാർഡൻ ഹെരിക്കോ ധേരെ രാമോ ലാഗ്യോ ഹെരേ യാക്കോ വാതാവരണം യാക്കോ സബ്ബൈ തോക്ക് ധേരെ രാമോ ലാഗ്യോ ഇന്നു നമ്മ ರೈತರು ಬಂದು ನೋಡ್ಕೊಂಡು ಹೋಗಬೇಕು, ಹೋಗಿ ಇದರ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳಿ ಹೇಳ್ತೇವೆ. IHR ಅಂದರೆ ನಮಗೆ ಬಹಳ ರೈತರಿಗೆ ಸಲಹೆ ಮತ್ತು ರೈತರಿಗೆ ಬೇಕಾದ ಇನ್ಪುಟ್ಸ್ ಕೊಡುವಂಥ ಒಂದು ಸಂಸ್ಥೆ. ಈ ಸಂಸ್ಥೆ ಬಗ್ಗೆ ನಮಗೆ ಬಹಳ ಹೆಮ್ಮೆ ಇದೆ.